ಗದಗ ಜಿಲ್ಲಾ ವಿಶ್ವಕರ್ಮ ನೌಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಾಗೂ ಗದಗಿನ ವಿಜಯಲಲಿತ ಕಲಾ ಕಾಲೇಜ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ದಿನಾಂಕ 10/7/2022 ಗದಗಿನ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ. ಆ ಕಾರ್ಯಕ್ರಮದಲ್ಲಿ ಗದಗ ಜಿಲ್ಲಾ ವಿಶ್ವಕರ್ಮ ಸಮಾಜದ ಯಾವತ್ತೂ ಸಮಾಜದ ಮಕ್ಕಳನ್ನು SSLC ಹಾಗೂ PUCಯಲ್ಲಿ 75 ಅಂಕಗಳಿಗಿಂತಲೂ ಹೆಚ್ಚು ಅಂಕಗಳನ್ನು ಪಡೆದಂತಹ ಮಕ್ಕಳನ್ನು ಈ ವೇದಿಕೆಯಲ್ಲಿ ಕರೆದು ಅವರಿಗೆ ಪುರಸ್ಕಾರವನ್ನು ನೀಡತಕ್ಕಂತಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಅದೇ ರೀತಿಯಾಗಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸಹಿತ ಗುರುತಿಸಿ ಅವರೆಲ್ಲರಿಗೂ ಕಲಿಕಾ ಸಾಮಗ್ರಿಗಳನ್ನು ಕೊಡಲಾಗುವುದು. ಅದರ ಜೊತೆಯಲ್ಲಿ ಸಮಾಜದಲ್ಲಿ 7 ತಾಲೂಕಿನಲ್ಲಿ ಸಾಧನೆಯನ್ನು ಮಾಡಿದಂತಹ ಸಮಾಜದ ಹಿರಿಯರನ್ನು ಪಂಚಕಸುಬುಗಳಲ್ಲಿ ಸಾಧನೆ ಮಾಡಿದಂಥ ತಾಲೂಕಿಗೆ ಒಬ್ಬರ ಹಿರಿಯರನ್ನು ಆಯೋಜಿಸಿ ಅವರಿಗೆ ವಿಶ್ವಕರ್ಮ ಪ್ರಶಸ್ತಿಯನ್ನು ಕೂಡ ಈ ಸಮಾರಂಭದಲ್ಲಿ ಕೊಡಲಾಗುವುದು. ಅದೇ ರೀತಿಯಲ್ಲಿ ವಿಶ್ವಕರ್ಮ ನೌಕರರ ಶ್ರೀ ಪ್ರಶಸ್ತಿಯನ್ನು 65 ವರ್ಷಗಳಿಂತಲೂ ಹೆಚ್ಚು ಆದಂತಹ ನೌಕರದಾರ ನಿವೃತ್ತ ನೌಕರದಾರರು ಹಾಗೂ ಸಮಾಜ ಸೇವೆಯನ್ನು ಮಾಡಿದಂಥವ್ರನ್ನ ಗುರುತಿಸಿ ಅವರಿಗೂ ಸಹಿತ ವಿಶ್ವಕರ್ಮ ನೌಕರ ಶ್ರೀ ಪ್ರಶಸ್ತಿಯನ್ನು ಕೊಡಲಾಗುವುದು. ಅದರ ಜೊತೆಯಲ್ಲಿ ನಮ್ಮ ಸಂಘದಿಂದ ನಿವೃತ್ತರಂತ ಪ್ರತಿ ವರ್ಷ ನಿವೃತ್ತಿಯನ್ನು ಹೊಂದಿದಂಥ ನಮ್ಮ ನೌಕರದಾರ ದಂಪತಿಗಳನ್ನು ಈ ಸಂದರ್ಭದಲ್ಲಿ ಕರೆದು ಅವರಿಗೂ ಸಹಿತ ಸನ್ಮಾನಿಸಲಾಗುವುದು. ಇದರ ಜೊತೆಯಲ್ಲಿ ನಮ್ಮ ಈ ಸಮುದಾಯ ಭವನ ಮತ್ತು ವಿಶ್ವಕರ್ಮ ವಿದ್ಯಾರ್ಥಿ ನಿಲಯದ ಕಟ್ಟಡವನ್ನು ನಾವೀಗಾಗಲೇ ಕಟ್ತಾ ಇದ್ದೇವೆ. ಎರಡೂ ಕಟ್ಟಡಗಳು ಸ್ಲ್ಯಾಬ್ ಲೆವೆಲ್ಗೆ ಬಂದಿದ್ದು ಅದಕ್ಕೆ ಧನ ಸಹಾಯವನ್ನು ಮಾಡಿದಂಥ ಸನ್ಮಾನ್ಯ ಬಸವರಾಜ ಹೊರಟ್ಟಿಯವರು 5 ಲಕ್ಷ ರೂಪಾಯಿಗಳನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಸನ್ಮಾನ್ಯ ಸಂಕನೂರು ಸರು ಅವರು 4 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸ್ನೇಹಿತರಾದಂಥ ಪ್ರೊಫೆಸರ್ ಅಕ್ಕಿಯವರು ಅವರು ಒಂದು ರೂಮಿನ ಸಲುವಾಗಿ 2.5 ಲಕ್ಷ ರೂಪಾಯಿಯನ್ನು ದಾನವಾಗಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸ್ನೇಹಿತರಾದಂಥ ಶ್ರೀ ಸಿದ್ದು ಯಾಪಲ್ಪುರಿಯವರು 2.5 ಲಕ್ಷ ರೂಪಾಯಿಗಳನ್ನು ದೇಣಿಗೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಮಾಜದ ನೌಕರರಾದಂತಹ ಶ್ರೀ HI ಬಡಿಗೇರವರು 1 ಲಕ್ಷ ರೂಪಾಯಿಯನ್ನು ಹಾಗೂ ಪ್ರೊಫೆಸರ್ ಮೀನಾಕ್ಷಿ ಬಡಿಗೇರವರು 1 ಲಕ್ಷ ರೂಪಾಯಿಯನ್ನು, ರವೀಂದ್ರ ಕಮ್ಮಾರ್ ಅವರು ಸಹಿತ 1 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಬೆಂಗಳೂರಿನ ಗೋಪಾಲ್ ಮಾಯಾಚರಣ್ ತಕ್ಕಂಥವರು ಈ ಗ್ರಾಫಿಕ್ದಲ್ಲಿ ಭಾಳಷ್ಟು ಸಾಧನೆಯನ್ನು ಮಾಡಿದಂಥವರು, ಅವರು ತಮ್ಮ ತಂದೆ ತಾಯಿಗಳ ಹೆಸರಿನಲ್ಲಿ 1 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮೈಸೂರಿನ ಅರ್ಚನಾ ಬಸವರಾಜ್ ವಿಶ್ವಜ್ಞ ವ್ಯಾಪಾರಸ್ಥರು, ಗಣ್ಯ ವ್ಯಾಪಾರಸ್ಥರು ಅವರು ಸಹಿತ 1 ಲಕ್ಷ ರೂಪಾಯಿಯನ್ನು ದೇಣಿಗೆಯನ್ನು ಕೊಟ್ಟಿದ್ದಾರೆ. ಇವರ ಫೋಟೋ ಅನಾವರಣ ಸಹಿತ ಇದೇ ಸಂದರ್ಭದಲ್ಲಿ ಮಾಡಲಾಗೋದು, ಆ ಫೋಟೋಗಳನ್ನು ನಮ್ಮ ಹಾಲಿನಲ್ಲಿ ಹಾಕಲಾಗುವುದು. ಹೀಗೆ ನಮ್ಮ ಈ ಸಮಾಜ ಬಾಂಧವರಿಂದ ಹಾಗೂ ಎಲ್ಲರಿಂದ ಸಹಕಾರಗೊಂಡಂತಹ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇದರ ಜೊತೆಯಲ್ಲಿ ನಮ್ಮ ಈ ಎಲ್ಲ ನಮ್ಮ 7 ಸಂಘಗಳದಾವು, 7 ಸಂಘದ ವತಿಯಿಂದ ನಮ್ಮ ವಿಶ್ವಕರ್ಮ ಮಹಿಳಾ ಪತ್ತಿನ ಸಹಕಾರಿ ಸಂಘ ಹಾಗೂ ವಿಶ್ವಕರ್ಮ ನೌಕರರ ಪತ್ತಿನ ಸಹಕಾರಿ ಸಂಘ, ವಿಶ್ವಕರ್ಮ ಸಂಸ್ಕೃತಿ ಸಂಘ ಹಾಗೂ ವಿಶ್ವಕರ್ಮ ಶಿಕ್ಷಣ ಸಂಸ್ಥೆ, ಹೀಗೆ 6-7 ಸಂಸ್ಥೆಗಳನ್ನು ನಾವು ಕಟ್ಟಿಕೊಂಡು ಸಮಾಜವನ್ನು ಸಂಘಟನೆಯನ್ನು ಮಾಡ್ತಾ ಇದ್ದೇವೆ. ಇದರ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಸನ್ಮಾನ್ಯ ಇದರ ಸಾನ್ನಿಧ್ಯವನ್ನು ಪರಮ ಪೂಜ್ಯ HR ಸ್ವಾಮಿಗಳು ವಹಿಸುವರು. HR ಸ್ವಾಮಿ ಮಠ ಗವಿಮಠ ಶಿರೋಳಿಯವರು ವಹಿಸುವರು. ಇದರ ಅಧ್ಯಕ್ಷತೆಯನ್ನು ಅಧ್ಯಕ್ಷರಾದಂಥ ಸಂಸ್ಥೆ ಅಧ್ಯಕ್ಷರಾದಂಥ ಶ್ರೀ ರಾಜಗೋಪಾಲ್ ಕಡ್ಲಿಕಪ್ಪ ಅವರು ವಹಿಸುವರು. ಇದರ ಉದ್ಘಾಟನೆಯನ್ನು ಜನಪ್ರಿಯ ಮಾಜಿ ಸಭಾಪತಿಗಳು ಹಾಗೂ ಜನಪ್ರಿಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಬಸವರಾಜ ಹೊರಟ್ಟಿಯವರು ಇದರ ಉದ್ಘಾಟನೆಯನ್ನು ಮಾಡುವರು. ಕಟ್ಟಡದ ಮಹಾದಾನಿಗಳಿಗೆ ಭಾವಚಿತ್ರಗಳ ಅನಾವರಣವನ್ನು ನಮ್ಮ ಶಾಸಕರಾದಂಥ ಶ್ರೀ HK ಪಾಟೀಲ್ ಸಾಹೇಬರು ಇದನ್ನು ಅನಾವರಣಗೊಳಿಸಲಿರುವರು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಪ್ರೊಫೆಸರ್ SV ಸಂಕನೂರ್ ಗುರುಗಳು ಇದನ್ನು ಕೊಡಮಾಡುವರು. ಅದೇ ರೀತಿಯಾಗಿ ನಮ್ಮ ಸಮಾಜದ ವಿಶ್ವಕರ್ಮ ಸಮುದಾಯದ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀ ಬಾಬು ಪತ್ತಾರ್ ಅವರು ಸಹಿತ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮಾಡುವರು. ನಾವು ಪ್ರತಿ ವರ್ಷ ನಮ್ಮ ಸಮಾಜದ ಒಬ್ಬ ಮಹಿಳೆಯನ್ನು ಸಹಿತ ಇದರಲ್ಲಿ ಗುರುತಿಸುವ ಹಾಗೆ ಈ ಸಲ ಶ್ರೀಮತಿ ಪದ್ಮಾವತಿ ಮನೋಹರ್ ಪತ್ತಾರ್ MBBS ಡಾಕ್ಟರ್ ನಿವೃತ್ತ ವೈದ್ಯಾಧಿಕಾರಿಗಳು ಪ್ರಸೂತಿ ವಿಭಾಗ ಸಿಗ್ಗಾಂವ್ ಇವರು ಸಹಿತ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿರುವರು. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಿಗೆ ಅಶೋಕ ಅಕ್ಕಿ ವಿಜಯ ಕಲಾಮಂದಿರ ಸಂಸ್ಥೆಯ ಅಧ್ಯಕ್ಷರು ಆಗಿದ್ದಾರೆ. ಅವರು ಸಹಿತ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವರು. ಅದೇ ರೀತಿಯಾಗಿ ನಮ್ಮ ಸಿದ್ದು ಯಾಪಲ್ಪುರಿಯವರು, ಮಾನ್ಯ ಪ್ರಾಚಾರ್ಯರು KVSR ಕಾಲೇಜ್, ಇವರು ಸಹಿತ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಅದಕ್ಕಾಗಿ ಅದರ ಜೊತೆಗೆ ನಮ್ಮ ಎಲ್ಲ ಸಮಾಜದ ಹಿರಿಯರನ್ನು ನಾವು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಗುವುದು. ಆದ ಕಾರಣ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆಯನ್ನು ತರಬೇಕಂತ ಹೇಳಿ ನನ್ನ 1-2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.